ಚಂದ್ರ ಹರಿರೀಶಂದ್ರಮಾತ್ಯ ಸಂಖ್ಯೋಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸ್ಮೀವಿರಾಪ್ಯ ಕೃಷ್ಣಾವತಾರೋ ಹರಿೇಖಸಾಗರ ಯಕ್ತನಾ ಅಸ್ಮ್ ನೃಹರೆ ಹರೆ ತು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ ಕಾಯಿತ ಪ್ರಭ ಹರಿಕಾತಾರ ಗುರುಗಳ ಪರಮ ಪರಮಭಗವದ್ಭಕ್ತರಿದರದಿ ಕೇಳ್ವದೂ ಆ ಆದರದಿ ಕೇಳ್ ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ ವಿಭೂತಿ ಸಂಧಿಯಲ್ಲಿ ಹನ್ನೊಂದು ಪದ್ಯಗಳನ್ನು ನೋಡಿದ್ದೀವಿ ಹನ್ನೆರಡನೇ ಪದ್ಯ ನೋಡಬೇಕು ಹನ್ನೊಂದನೇ ಪದ್ಯದಲ್ಲಿ ನಮಗೆ ಒಂದು ಭಾವ ಭಾವ ದ್ರವ್ಯ ಕ್ರಿಯಾ ಅದ್ವೈತಗಳು ಅಂತ ಅಲ್ಲಿ ಹೇಳಿ ಪ್ರತಿದಿನ ಸೇವಿಸುವ ಭಕ್ತರಿಗೆ ಭಕ್ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ಅಂತ ಅಲ್ಲಿ ಹೇಳಿದ್ದಾರೆ ಏನು ಬೇಸಿಕಲಿ ಲಾಸ್ಟ್ ಪದ್ಯದಲ್ಲಿ ನೋಡಿದ್ದು ದೇವರು ಎಲ್ಲದಲ್ಲಿನೂ ಇದ್ದಾನೆ ಕಾರಣ ಕಾರ್ಯಗಳಲ್ಲಿ ಇದ್ದಾನೆ ನಮಗೆ ಕೊಟ್ಟ ಈ ದೇಹ ದೇಹದಿಂದ ಬಂದ ದೇಹದ ಸಂಬಂಧ ಎಲ್ಲವೂ ನಮ್ಮ ದೇಹ ನಮ್ಮ ದೇಹಕ್ಕೆ ಸಂಬಂಧವಾದಂಥ ಹೆಂಡತಿ ಮಕ್ಕಳು ಮನೆ ಸತ್ ನಮಗೆ ಇರುವಂಥ ವಸ್ತುಗಳು ಎಲ್ಲವೂ ಮತ್ತು ಕ್ರಿಯೆಗಳು ನಮಗೆ ಮನಸ್ಸು ವಾಕ್ ಕಾಯದಿಂದ ಆಗುವಂಥ ಎಲ್ಲ ಕ್ರಿಯೆಗಳಲ್ಲಿನೂ ಭಗವಂತನೇ ಇದ್ದು ಮಾಡಿ ಮಾಡಿಸ್ತಾನೆ ಅಂತ ಆ ದೇವರನ್ನು ಸ್ಮರಣೆ ಮಾಡಬೇಕು ಹೀಗೆ ಸರ್ವತ್ರ ಮರೆಯದಲೇ ಸರ್ವತ್ರ ಮರೆಯದಲ್ಲೇ ನಾವು ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ ಸೊ ಇದು ಹೇಗೆ ಸಾಧ್ಯ ಆಗತ್ತೆ ಸರ್ವತ್ರ ಮರೆಯದಲ್ಲೇ ಅದು ಸೇವಿಸುವ ಭಕ್ತರಿಗೆ ಅಂತ ಹೇಳಿದೆ ಸೇವೆ ಅಂದರೆ ಏನು ಸೇವೆ ಅಂದರೆ ಪೂಜೆ ಹೇಗೆ ಪೂಜೆ ಸರ್ವತ್ರ ಎಲ್ಲ ಕಡೆಯೂ ಎಲ್ಲ ಜಾಗೂ ಹೇಗೆ ಪೂಜೆ ಮಾಡಲಿಕ್ಕಾಗತ್ತೆ ಅಂಬೋದನ್ನು ನೆಕ್ಸ್ಟ್ ಪದ್ಯದಲ್ಲಿ ಅದನ್ನು ಇನ್ನೂ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಪದ್ಯ ಹೀಗಿದೆ ಬಾಂದಳವೇ ಮೊದಲಾದುದರಳೊಂದೊಂದರ ಪು ಜಾಸು ಸಾಧನವೆಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದಿ ಸಂದನಿಸಿ ಉದ್ಯಾನಕ್ಕೆ ತಂದಿನಿತು ಚಿಂತಿಸಿ ಸ ಸದಾಗೋ ವಿಂದ ಗರ್ಪಿಸಿ ನೋಡು ನಲಿನಲಿದಾಡು ಕೊಂಡಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಂದಳವೇ ಮೊದಲ ಬಾಂದಳ ಅಂದರೆ ಆಕಾಶದಿಂದ ಶುರು ಮಾಡಿ ಎಲ್ಲದಲ್ಲಿನೂ ಪ್ರತಿ ಆಕಾಶದಿಂದ ಏನೇನಾಯಿತು ಪಂಚಭೂತಗಳು ಅಂತ ಮೊದಲ ಮೊದಲಾದ ಎಲ್ಲವು ಅಂದರೆ ಐದು ಪಂಚಭೂತಗಳಲ್ಲಿ ಆ ಪಂಚಭೂತದಲ್ಲಿ ಒಂದೊಂದರಲ್ಲಿ ಪೂಜಾ ಸಾಧನ ಪೂಜೆಗೆ ಉಪಯೋಗ ಆಗುವಂಥ ಸಾಧನೆಗಳು ಅನೇಕ ರೀತಿಯಿಂದ ಬಗೆ ಬಗೆ ನೂತನ ಹೊಸ ಹೊಸ ರೀತಿಯಿಂದ ಅನೇಕ ರೀತಿಯಿಂದ ತುಂಬ ತು ತುಂಬಿ ತುಳುಕುತ್ತಾ ಇದೆ ಅನೇಕವಾಗಿ ಇದೆ ಅದು ಸಂದನಿಸಿಕೊಂಡೆವು ಅದು ನಾವು ಧ್ಯಾನಕ್ಕೆ ಅಂತ ನಮ್ಮ ಚಿಂತನೆಗೆ ತಂದು ಸದಾ ಇಲ್ಲಿ ನೋಡಿ ಸರ್ವತ್ರ ಮರೆಯದಲೆ ಅಂತಲ್ಲಿ ಪ್ರತಿದಿನ ಸರ್ವತ್ರ ಮರೆಯದಲೆ ಅಂತ ಹೇಳಿ ಇಲ್ಲಿ ಸದಾ ಆಲ್ ಟೈಮ್ ನಾಟ್ ಒನ್ ತ್ರೀ ಟೈಮ್ಸ್ ಡೇ ಆರ್ ಫೈವ್ ಟೈಮ್ಸ್ ಅಡೇ ಇಲ್ಲ ಆಲ್ ಟೈಮ್ ಸದಾ ಗೋವಿಂದಗೆ ಅರ್ಪಿಸು ಅದನ್ನು ಕಾಣಬೇಕು ದೃಷ್ಟಿಯಿಂದ ಅದಲ್ಲ ದೃಷ್ಟಿಯಿಂದ ಅಂದ್ರೇನು ಜ್ಞಾನದ ದೃಷ್ಟಿಯಿಂದಲೂ ಮುಖ್ಯವಾಗಿ ಅದೇ ದೃಷ್ಟಿಯಿಂದ ನೋಡಿ ಸಂತೋಷದಿಂದ ಹಿಗ್ಗಬೇಕು ಕೊಂಡಾಡಬೇಕು ನಲಿದಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಫಸ್ಟು ಬಾಂದಳವೇ ಮೊದಲಾದ ಯಾಕೆ ಬಾಂದಳವೇ ಮೊದಲಾದ ಅಂತ ಹೇಳ್ತಾ ಆಕಾಶ ಮುಂತಾದು ಅಂತ ಯಾಕೆ ಆಕಾಶವನ್ನು ಫಸ್ಟ್ ಹೇಳಿದ್ದಾರೆ ಪ್ರತಿ ಹೇಳಿದರೆ ಈಸಿಯರ್ ಆಗ್ತಾಯಿತ್ತು ಯಾಕೆ ಅಂದರೆ ನಾವು ಬಳಸುವಂಥ ಪೂಜಾ ಪೂಜಾ ಸಾಮಗ್ರಿಗಳು ಪೂಜಾ ಸಾಮಗ್ರಿಗಳೆಲ್ಲವೂ ಅಂಶವ ಪ್ರತಿ ಅಂಶ ಅಂದರೆ ಸ್ಥೂಲ ಪದಾರ್ಥಗಳಾಗೇ ಇರುವಂಥದ್ದು ಏನು ಪ್ರತಿಮೆ ಇರ್ಬೋದು ಮತ್ತು ಯಾವುದೇ ಒಂದು ಪ್ರತಿಮೆಗಳು ಇರ್ಬೋದು ನಾವು ಬಳಸುವಂಥ ಪಾತ್ರೆಗಳಿರ್ಬೋದು ಪುಷ್ಪ ಇರ್ಬೋದು ಈ ಅನೇಕ ರೀತಿಯಿಂದ ಎಲ್ಲವೂ ಪ್ರೀತಿ ಅಂಶವಾಗಿಯೇ ಇರೋದು ಯಾಕೆ ಅದು ಆದಿ ಅಂತ ಹೇಳದೆ ಬಾಂಧಳ ಆಕಾಶಾದಿ ಅಂತ ಯಾಕೆ ಹೇಳಿದ್ದಾರೆ ಅಂತ ಫಸ್ಟ್ ಪ್ರಶ್ನೆ ಯಾಕೆ ಹೇಳಿದ್ದಾರೆ ಅಂದರೆ ನೋಡಿ ನಾವು ಒಂದು ಪೂಜೆ ಮಾಡಬೇಕು ಅಂದರೆ ಪೂಜೆಗೆ ಫಸ್ಟ್ ಏನು ಬೇಕು ಪೂಜೆಗೆ ಬೇಕಾದರೆ ಮಂತ್ರಗಳು ಶಬ್ದಗಳು ಮಾತುಗಳು ಮಾತಿನಲ್ಲಿ ಇನ್ಸ್ಟ್ರಕ್ಷನ್ ಕೊಡೋದಾಗಲಿ ಮಂತ್ರಗಳು ಹೇಳೋದಾಗಲಿ ಇದು ನಮಗೆ ಮಾತು ಅಂಬದುವೆ ಮಾತು ಶಬ್ದಗಳು ಆರು ಮಂತ್ರಗಳು ಇದು ಮುಖ್ಯ ಇದು ಎಲ್ಲವೂ ಯಾವುದೇ ವಾದ್ಯಗಳು ಮಂಗಳ ವಾದ್ಯದಿಂದ ಶುರು ಮಾಡ್ತೀವಿ ಯಾವುದೇ ತೊಗೊಂಡು ಏನಾಗತ್ತೆ ಫಸ್ಟ್ ಎಲ್ಲವೂ ಧ್ವನಿ ಶಬ್ದ ಪ್ರಧಾನವಾಗಿರುತ್ತೆ ಶಬ್ದ ಇರೋದು ಆಕಾಶದ ಆಕಾಶದ ಗುಣ ಶಬ್ದ ಸೊ ಆಕಾಶ ಅದಕ್ಕೆ ಆಧಾರವಾಗಿರುತ್ತೆ ಈ ಶಬ್ದಗಳಿಗೆ ಮಾತ್ರ ಆಧಾರ ಇಲ್ಲ ಪ್ರತಿಯೊಂದು ನಮಗೇನು ಅದೇ ಆಧಾರ ಯಾವುದು ಒಂದು ವಸ್ತು ಇರಬೇಕು ನೀವು ಏನು ವಿಗ್ರಹ ಮಾಡಬೇಕು ವಿಗ್ರಹ ಇಡಬೇಕಾ ಯಾವುದಿಟ್ಟು ಇಡಬೇಕಂದೂ ನಮಗೆ ಆಕಾಶ ಅವಕಾಶ ಕೊಡುತ್ತೆ ಅದಕ್ಕೆ ಮುಖ್ಯವಾಗಿರುವಂಥ ಆಕಾಶವನ್ನ ಸ್ಪೇಸ್ 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 ಇಲ್ಲದೆ ಕೆಲಡಿ ಒಂದು ಇಮ್ಯಾಜಿನ್ ಎನಿಥಿಂಗ್ ಸ್ಪೇಸ್ ಅಂಬೋದು ಬೇಕೇ ಬೇಕು ಸೊ ಆ ಸ್ಪೇಸನ್ನು ಫಸ್ಟ್ ಹೇಳಿದ್ದಾರೆ ಆಕಾಶ ಅದಕ್ಕೆ ಆಕಾಶ ಇನ್ನೊಂದು ಏನು ಅಂದರೆ ನೋಡಿ ಅವಕಾಶ ಕೊಡುತ್ತ ಅಂತ ನಾವು ಚಿಂತನೆ ಮಾಡುವಾಗ ಮೊಟ್ಟ ಮೊದಲು ಯಾವುದೇ ಒಂದು ಪೂಜೆ ಮಾಡಿದ್ರೂ ಗಣಪತಿ ಪೂಜೆಯಿಂದಲೇ ಶುರು ಮಾಡ್ತೀವಿ ಯಾಕೆ ವಿಘ್ನ ಬಾರದೇ ಇರಬೇಕು ಅಂತ ವಿಘ್ನ ಯಾವಾಗ ಬರುತ್ತ ಅವಕಾಶ ಇಲ್ಲದೇ ಇದ್ದಾಗೆ ಏನಾದ್ರು ಹಿಂಡ್ರನ್ಸಿದ್ದಾಗೆ ಇದ್ದಾಗೆ ನಮಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಯಾವ ವಿಷಯದಲ್ಲಿನೂ ಅದಕ್ಕೆ ಆ ಅದನ್ನು ವಿಘ್ನ ಅಂತ ಹೇಳ್ತೀವಿ ಆ ವಿಘ್ನಗಳನ್ನು ತೆಗೆದು ನಮಗೆ ಅವಕಾಶ ಮಾಡಿಕೊಡಬೇಕು ಯಾವುದಕ್ಕೇನು ಸೊ ಅದಕ್ಕೆ ಆಕಾಶಕ್ಕೆ ಅಭಿಮಾನಿಯಾದಂಥ ಆ ಗಣಪತಿ ಅವನ ಅವನೇ ವಿಘ್ನವನ್ನು ತೆಗೆದು ಬಿಕಾಸ್ ಆಕಾಶ ಅವಕಾಶ ಕೊಡುವಂಥದ್ದು ಆಕಾಶ ಅವಕಾಶ ಕೊಡುವಂಥದ್ದು ವಿಘ್ನಗಳನ್ನು ತೆಗೆಯೋದೇ ಆಕಾಶದ್ದು ಆಕಾಶದ ಮೇನ್ ಥಿಂಗ್ ಸೊ ಅದಕ್ಕೆ ಅಭಿಮಾನ ಅದು ಜಡ ಅದಕ್ಕೆ ಅಭಿಮಾನಿಯಾದಂಥ ಗಣಪತಿ ಗಣಪತಿ ಅಂತರ್ಗತ ನಮಗೆ ವಿಶ್ವಾಂಬರ ಮೂರ್ತಿ ಅಂತಲೇ ಚಿಂತನೆ ಯಾವಾಗಲೂ ದೇವರ ಚಿಂತನೆಯನ್ನೇ ಕೊಲೆಯಲ್ಲ ಕೊನೆಯಲ್ಲಿ ಆ ದೇವರು ನಮ್ಮ ಬಿಂಬರೂಪ ನಮ್ಮ ಒಳಗಿರುವಂಥ ದೇವರೇ ಅಲ್ಲಿ ಆ ರೂಪದಿಂದ ಇದ್ದಾನೆ ಅಂತ ಸೊ ಹಿಂದಿನ ಪದ್ಯದಲ್ಲಿ ದೇವರಲ್ಲಿ ವ್ಯತ್ಯಾಸ ನೋಡಬಾರ್ದು ಎಲ್ಲ ಕಡೆಯೂ ದೇವರಿದ್ದಾನೆ ಆ ಪ್ರತಿ ಅವನು ಎಲ್ಲದಲ್ಲಿನೂ ಇದ್ರೂ ಅವನು ಒಬ್ಬನೇ ಬೇರೆ ಬೇರೆ ರೂಪ ಬೇರೆ ಬೇರೆ ಕ್ರಿಯೆ ಬೇರೆ ಬೇರೆ ರೀತಿಯಿಂದ ಅಭಿವ್ಯಕ್ತಿ ಮಾಡುತ್ತಾನೆ ಸೊ ಹೀಗೆ ಹೇಗೆ ಒಂದು ಸ್ಥೂಲ ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ತಾಯಿ ತಾಯಿ ಮಗುವಿಗೆ ಅಮ್ಮ ಗಂಡನಿಗೆ ಹೆಂಡತಿ ಮತ್ತು ಮೊಮ್ಮಕ್ಕಳಿಗೆ ಅಜ್ಜಿ ಇನ್ನೊಬ್ಬಳಿಗೆ ಫ್ರೆಂಡ್ ಗೆಳತಿ ಸೊ ಒಂದೇ ಒಂದೇ ಹೆಂಗಸು ಸೆವರಲ್ ರೋಲ್ಸ್ ಅಲ್ಲ ಸೆವರಲ್ ನೇಮ್ಸ್ ಸೆವರಲ್ ವೇಸ್ ಆಫ್ ಡೀಲಿಂಗ್ ಅವಳು ಮಾಡ್ತಾಳೆ ಹಾಗೇನೆ ಅಂದರೆ ಇದು ಲಿಮಿಟೆಡ್ ಎಕ್ಸಾಂಪಲ್ ದೇವರು ಒಳಗಿಂದ ಸ್ವತಂತ್ರನಾಗೆ ಎಲ್ಲದಲ್ಲಿ ಇದ್ದು ಮಾಡಿಸುವ ಅವನೇ ಅವನಲ್ಲಿ ವ್ಯತ್ಯಾಸ ಇಲ್ಲ ಅಂತ ತಿಳಿಯೋದು ಸೊ ಹೀಗೆ ಭಗವಂತನೇ ಎಲ್ಲವೂ ಮಾಡಿಸ್ತಾ ಇದ್ದಾನೆ ಸೊ ಹೀಗೆ ಆಕಾಶದಲ್ಲಿ ಇರುವಂಥ ಪ್ರತಿ 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 ಪದಾರ್ಥಗಳು ಎಲ್ಲದಕ್ಕೇನು ಅದು ಅವಕಾಶ ಕೊಡುತ್ತೆ ಆಕಾಶ ಸೊ ಅದಕ್ಕೆ ಯಾವುದೇ ಧ್ವನಿ ತಕೊಳ್ಳಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಮಾತುಕತೆ ಇಲ್ಲದೆ ಇದ್ದರೂ ಧ್ವನಿಯಂತೂ ಕಂಠದಿಂದ ನಮ್ಮ ಮನುಷ್ಯರಂದ್ರೆ ಕಂಠ ಕಂಠದಿಂದ ಆಗತ್ತೆ ಅದು ಪ್ರತಿ ಪ್ರಾಣಿಗಳು ಒಂದು ಹಲ್ಲಿನೂ ಲುಚ್ಚು ಕೊಟ್ಟ ಕೊಟ್ಟತ್ತೆ ಅದೂ ಒಂದು ದೇವರನ್ನು ಸ್ತುತಿಯಾಗಿ ಮಾಡುತ್ತಂತೆ ಅಲ್ಲಿದ್ದು ಆ ದೇವತೆಗಳು ಮಾಡ್ತಂತೆ ಹೀಗೆ ಒಂದೊಂದು ಶಬ್ದ ಒಂದೊಂದು ಧ್ವನಿ ಒಂದೊಂದು ರೀತಿ ಇದು ಒಂದೊಂದು ಪೂಜಾ ಸಾಧನ ಆಗತ್ತಂತ ಸುಸಾಧನ ಅಂತ ಸುಸಾಧನ ಅಂದರೆ ಏನು ಸುಸಾಧನ ಅಂದರೆ ಬರೀ ಸಾಧನ ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡೋವಾಗ ಆ ಷೋಡಶ ಉಪಚಾರ ಪೂಜೆಗಳು ಮಾಡಿ ಅರ್ಘ್ಯ ಪಾದ್ಯ ಆಚಮನ ಅಂತ ಮಾಡ್ತೀವಿ ಸ್ವಲ್ಪ ಯೋಚನೆ ಮಾಡಿದರೆ ಅದು ಹೇಳ್ತಾರೆ ಯೋಚನೆ ಮಾಡಿದರೆ ಏನು ಮಾಡ್ತಾ ಇದ್ದೀವಿ ನಾವು ಎಲ್ಲವೂ ದೇವರು ಕೊಟ್ಟ ವಸ್ತುಗಳೇ ನಮಗೆ ಎಲ್ಲವೂ ದೇವರೇ ಕೊಟ್ಟಿದ್ದಾನೆ ದೇವರು ಯಾವುದಕ್ಕೆ ಕೊಟ್ಟಿದ್ದಾನೆ ಅಂದರೆ ಈ ಐಕ್ಯ ಹಿಂದಿನ ಪದ್ಯದಲ್ಲಿ ಬಂದ ಐಕ್ಯ ಚಿಂತನೆ ಮಾಡುತ್ತಾ ನಾವು ಆ ದೇವರ ಐಕ್ಯ ಚಿಂತನೆಯಲ್ಲಿ ಪ್ರತಿಯೊಂದರಲ್ಲಿಯೂ ದೇವರಿದ್ದಾನೆ ಅಂದರೆ ಪ್ರತಿಯೊಂದು ವಸ್ತುಗಳು ಇಲ್ಲಿ ಹೇಳಿದ್ದಾರೆಲ್ಲ ಆಕಾಶ ಮೊದಲಾದ ಆಕಾಶ ಆಗಲಿ ಮತ್ತು ವಾಯು ಆಗಲಿ ವಾಯುಲಿ ಛತ್ರಮ ಸಮರ್ಪಯಾಮಿ ಚಾಮರಂ ಜನ ಇದೆಲ್ಲವೂ ಮಾಡ್ತಾ ಮಾಡ್ತೀವಿ ನಾವು ಆಮೇಲೆ ವಾಯು ತೇಜಸ್ ತೇಜಸ್ಲಿ ಏನೇನು ಹೊಳಪಿದೆ ದೀಪಗಳು ಎಷ್ಟು ಮಂಗಳಾರತಿಗಳು ಎಷ್ಟೆಷ್ಟು ಆರತಿಗಳು ಮಾ ಅದು ಮಾತ್ರ ಅಲ್ಲ ದೇವರ ಆಭರಣಗಳು ಕಿರೀಟ ಆ ಒಂದು ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಎಲ್ಲೆಲ್ಲಿ ಒಳಪಿರುತ್ತೆ ಅದು ಆಮೇಲೆ ನೀರು ಅರ್ಗೆ ಅಪಾದಿ ಆಚಮನ ಮತ್ತು ಪಂಚಾಮೃತ ಅಭಿಷೇಕ ಹಾಲಿನ ಎಲ್ಲ ಅದರಲ್ಲಿಲ್ಲ ಆಮೇಲೆ ಪ್ರತಿ ಅಂಶಗಳು ಎಲ್ಲವೂ ನಾವು ನೋಡುವಂಥ ಎನಿಥಿಂಗ್ ಸ್ಥೂಲವಾಗಿರೋದು ಎಲ್ಲ ಪ್ರತಿಯೊಂದು ಪೂಜೆಗೆ ಬಳಸಬೇಕು ಅವನು ಪೂಜೆಗೆ ಬಳಸಲಿಕ್ಕೆ ದೇವರು ಇದು ನಮಗೆ ಕೊಟ್ಟಿದ್ದಾನೆ ಪೂಜೆಗೆ ಹೇಗೆ ಬಳಸಬೇಕು ನಾವು ಮಾಡೋದು ಇಷ್ಟೇ ಪ್ರತಿಯೊಂದರಲ್ಲಿ ದೇವರ ಚಿಂತನೆ ದೇವರು ಇದ್ದಾನೆ ಈ ವಸ್ತು ಗಂಧ ನಾವು ಹೇಳೋ ಗಂಧಂ ಸಮರ್ಪಯಾಮಿ ಅಂತ ಹೇಳೋವಾಗ ಬರೀ ಏನೋ ನಾವು ಚಂದನಕ್ಕ ತಗೊಂಡು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಹೂ ಹೂ ತೊಕೊಂಡು ಬಂದು ಹೂವುದು ದೇವರಿಗೆ ಇಡೋದು ಹೂ ಮಾ ಹಾರ ಕಟ್ಟೋದು ದೇವರಿಗೆ ಹಾಕೋದು ಇಷ್ಟ ನಾವು ಮಾಡ್ತೀವಿ ಅದು ಸ್ವಲ್ಪ ಯೋಚನೆ ಮಾಡಿದರೆ ಈ ಹೂ ಕೊಟ್ಟವನು ಯಾರು ಈ ಹೂ ಯಾರ ಅಧೀನವಾಗಿದೆ ಯಾರದ್ದು ಯಾರದ್ದು ಹೂ ಪಕ್ಕದ ಬೇರೆ ಅದ ನಮ್ಮನೆ ಅದ ಇಲ್ಲ ನಾವು ನಾವ ಮಾಡಿದ್ದೀವಿ ಈ ಬಣ್ಣದಲ್ಲಿ ಇರಬೇಕು ಇವು ಕಾಲದಲ್ಲಿ ಆಗಬೇಕು ಇದು ನಾವು ಮಾಡಿದ್ದೀವ ಎಷ್ಟು ಕಾಲ ಇರಬೇಕು ಬೇರೆ ಇಲ್ಲ ಏನೋ ದೇವ ಅಂದರೆ ದೇವರು ಹೂ ಸಮರ್ಪಯಾಮಿ ಅಂದರೆ ಈ ಪುಷ್ಪದಲ್ಲಿ ದೇವರು ನಿಂತು ಈ ಪುಷ್ಪಕ್ಕೆ ಈ ಒಂದು ಪರಿಮಳ ಈ ಒಂದು ಬಣ್ಣ ಇದೆಲ್ಲ ಅವನು ಕೊಟ್ಟಿದ್ದಾನೆ ಅನ್ ಚಿಂತನೆ ಮಾಡೋದು ಚಿಂತನೆ ಮಾಡಿ ಇದರಲ್ಲಿ ಇರುವಂಥ ಈ ಪುಷ್ಪದಲ್ಲಿ ಏನು ಹೆಸರು ಗೊತ್ತಿಲ್ಲ ರೀ ಸರಿ ಪುಷ್ಪ ಅಂತಲೇ ಹೇಳೋದು ಪುಷ್ಪ ಆ ರೂಪದಿಂದಲೇ ಅಲ್ಲಿ ಇದ್ದಾನೆ ಇದ್ದು ಈ ಒಂದು ಕಮಲದ ಪುಷ್ಪ ಕಮಲ ಈ ಪುಷ್ಪದಲ್ಲಿ ಕಮಲ ಎಂಬ ಹೆಸರಿನಿಂದಲೇ ಅವನಿದ್ದಾನೆ ಆ ಮಲ್ಲಿ 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 ಆ ಹೆಸರಿನಲ್ಲೇ ಅವನಿದ್ದಾನೆ ಅಲ್ಲಿ ಇದ್ದು ಅಲ್ಲಿ ಇರುವಂಥ ಇಲ್ಲಿ ಏನು ಚಿಂತನೆ ಪೂಜೆ ಅಂದರೆ ಆ ಅಲ್ಲಿರುವಂಥ ಭಗವಂತ ಮತ್ತು ಆ ವಿಗ್ರಹಕ್ಕೆ ಆಗ್ತಾ ಇದೆ ಆ ವಿಗ್ರಹದಲ್ಲಿ ವಿಗ್ರಹದಲ್ಲಿ ಏನದೊಂದು ಇಟ್ಟಿವಿ ನಮ್ಮ ಧ್ಯಾನ ಮಾಡಿ ನಮ್ಮಲ್ಲಿ ಇರುವಂಥ ದೇವರೇ ಆ ವಿಗ್ರಹದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿದ್ದೆ ಸೊ ಇವಾಗ ಆ ವಿಗ್ರಹದಲ್ಲಿ ಇರುವಂಥ ದೇವರು ಮತ್ತು ಈ ಪುಷ್ಪದಲ್ಲಿ ಇರುವಂಥ ದೇವರಲ್ಲಿನೂ ವ್ಯತ್ಯಾಸ ಇಲ್ಲ ದೇವರೇ ಇದು ನಿನ್ನದೇ ಅಂತ ಆ ಹೂವನ್ನು ಹಾಕಬೇಕು ಅದು ಹಾಕಿದ್ದಾಗೆ ಅದು ಪೂ ಅದು ಒಂದೊಂದು ಸುಸಾಧನೆ ಆಗತ್ತೆ ಪದ ಒಂದೊಂದು ಸಾಧನ ಆ ಪೂಜೆಯ ಸಾಧನ ಪದಾರ್ಥಗಳು ಅದು ಆಗತ್ತೆ ಆವಾಗ ಅದು ಆಗತ್ತೆ ಅದರ್ವೈಸ್ ದೇವರ ಪದಾರ್ಥವನ್ನು ತೆಗೆದು ದೇವರಿಗೆ ಕೊಡೋಕ್ಕೆ ನಮಗೆ ಏನು ಅಧಿಕಾರ ಇದೆ ಯಾವ ಅಧಿಕಾರವೂ ಇಲ್ಲ ಆದ ಕಾರಣದಿಂದ ಪೂಜೆ ಅಂದರೆ ಪೂಜೆಯನ್ನು ಮಾಡು ಅಂತ ಶಾಸ್ತ್ರದಲ್ಲಿ ಇಲ್ಲಿ ಹೇಳಿದಾಗ ಪೂಜೆಯನ್ನು ಮಾಡುವ ಬಗೆ ಏನು ಪೂಜಾ ಸುಸಾಧನವೆಂದೆನಿಸುವ ಪದಾರ್ಥ ಸುಸಾಧನ ಯಾವಾಗತ್ತ ಒಂದೊಂದರಲ್ಲಿನೂ ದೇವರ ಚಿಂತನೆ ಬರಬೇಕು ದೇವರು ಕೊಟ್ಟು ಇಷ್ಟು ಬಂದರೂ ಸಾಕು ದೇವರು ಇಲ್ಲಿ ಇದ್ದಾನೆ ಬಸ್ ದೇವರು ಇಲ್ಲದ ಜಾಗೇನೇ ಇಲ್ಲ ಈ ಉದ್ಧರಣಿಯಲ್ಲಿ ದೇವರು ಇದ್ದಾನೆ ಈ ನೀರಲ್ಲಿ ಇದ್ದಾರೆ ಈ ವಿಗ್ರಹದಲ್ಲಿನೂ ದೇವರಿದ್ದಾರೆ ನನ್ನಲ್ಲಿನೂ ದೇವರಿದ್ದಾನೆ ಇಲ್ಲಿ ಇರುವಂಥ ದೇವರು ಈ ಪದಾರ್ಥಗಳ ಉದ್ಧರಣೆಯೂ ನಾನು ಒಂದಲ್ಲ ಉದ್ಧಿಯಲ್ಲಿ ಇರುವಂಥ ದೇವರು ಪುಷ್ಪವು ನಾನು ಒಂದಲ್ಲ ಪುಷ್ಪದಲ್ಲಿ ಇರುವಂಥ ದೇವರು ಪುಷ್ಪವನ್ನು ಪುಷ್ಪವಾಗ ಮಾಡಿದ ದೇವರು ಆಮೇಲೆ ನನ್ನಲ್ಲಿ ಇದ್ದು ಈ ಪ್ರೇರಣೆ ಕೊಟ್ಟು ಮಾಡಿಸೋನು ಈ ವಿಗ್ರಹ ಬಾಹ್ಯವಾಗಿ ಯಾಕೆ ಮನಸ್ಸಲ್ಲೇ ಎಲ್ಲ ಮಾಡ್ತಾ ಹೋಗ್ಬೋದಲ್ಲ ಅಂದರೆ ಆಗಲ್ಲ ಬಾಹ್ಯವಾಗಿ ಏನು ಪೂಜೆ ಮಾಡ್ತೀವೋ ಅದನ್ನೇ ನಮ್ಮ ಮನಸ್ಸಿಗೆ ತಂದು ಇಟ್ಟುಕೊಳ್ಳೋಕ್ಕಾಗತ್ತೆ ಬಾಹ್ಯ ಪೂಜ ನಮಗೆ ಮಾನಸಿಕ ಮಾನಸಿಕ ಪೂಜೆಗೆ ಅದು ಸಹಕಾರಿಯಾಗಿರುತ್ತೆ ಅದಕ್ಕೆ ಬಾಹ್ಯ ಪೂಜೆ ಮತ್ತು ನಮ್ಮ ಮಕ್ಕಳು ಕಲೀಲಕ್ಕೇನೋ ಆಗುತ್ತೆ ಈ ರೀತಿಯಿಂದ ದೇವರಿಗೆ ನಾವು ಆ ಒಂದು ಕೃತಜ್ಞತೆಯನ್ನು ತೋರಿಸಬೇಕು ಎಂಬ ಸೊ ಪೂಜಾಸುಸಾಧನ ಪೂಜಾಸುಸಾಧನವೆಂದೆನಿಸುವ ಪದಾರ್ಥಗಳು ಸೊ ಈ ಪೂಜಾ ಸಾಧನಗಳು ಇದು ಹೇಗೆ ಅಂದರೆ ಇದರಲ್ಲಿ ಯಾವುದು ಎಲ್ಲವೂ ದೇವರು ಸೃಷ್ಟಿ ಮಾಡಿದ್ದಾನೆ ಸರಿ ನಿಷಿದ್ಧವಾಗಿರೋದಲ್ಲ ಅಂತ ಹೇಳ್ಬೋದಲ್ಲ ಅಲ್ಲಿನೂ ದೇವರು ಇದ್ದೇ ಇದ್ದಾನಲ್ಲ ನಿಷಿದ್ಧ ಪದಾರ್ಥ ಅಂತ ಇದೆ ಅದು ತಾಮಸ ಪದಾರ್ಥ ಅಂತೀವಿ ನಿಷಿದ್ಧ ಪದಾರ್ಥ ಅಂತ ಈರುಳ್ಳಿ ಬೆಳ್ಳುಳ್ಳಿ ಇರುತ್ತೆ ಅಲ್ಲಿನೂ ದೇವರೇ ಇದ್ದಾನೆ ನಾನು ಆಯ್ಕೆ ಚಿಂತನೆ ಮಾಡ್ತೀನಿ ಅಂತ ಇಲ್ಲ ಅದು ದೇವರೇ ಹೇಳಿದ್ದಾನೆ ಇದೆಲ್ಲ ನಿಷಿದ್ಧ ಇದು ನನ್ನ ಪೂಜೆಗೆ ಇದೆಲ್ಲ ಸಾಧನಗಳಾಗೋದಿಲ್ಲ ಅಂತ ಆದ ಕಾರಣದಿಂದ ಅದನ್ನು ಬಳಸೋದಿಲ್ಲ ಯಾವುದನ್ನು ಬಳಸ್ತೀವಿ ಎಲ್ಲಿ ಸನ್ನಿಧಾನ ಇರುತ್ತೋ ಸನ್ನಿಧಾನ ಅಂದರೆ ಏನು ದೇವರು ನಮಗೆ ಒಲಿತಾನೆ ಯಾವುದನ್ನು ಎಲ್ಲದಲ್ಲಿನೂ ದೇವರಿದ್ದೇ ಇದ್ದಾನೆ ಆದರೆ ಕೆಲವು ವಸ್ತುಗಳಲ್ಲಿ ಇದ್ದು ಅದು ನಮಗೆ ಬೇಗ ದೇವರು ಒಲಿತಾನೆ ಅದನ್ನ ಸನ್ನಿಧಾನ ಅಂತ ಹೇಳ್ತೀವಿ ಬೇಗ ಒಲಿತಾನೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಕೃಷ್ಣ ಮಠಕ್ಕೆ ಹೋಗ್ತೀವಿ ಏನು ಮಾಡ್ತೀವಿ ಹೋದ ತಕ್ಷಣ ಅಲ್ಲಿ ಇರುವಂಥ ಒಂದು ಏನೋ ಗೋಡೆ ಇರುತ್ತೆ ಗೋಡೆಗೆ ನಮಸ್ಕಾರ ಮಾಡ್ತೀವೋ ಇಲ್ಲ ಅಲ್ಲಿ ಇದ್ದಾನೆ ಅವಶ್ಯ ಇದ್ದಾನೆ ಪ್ರಹ್ಲಾದರೇ ತೋರಿಸಿದ್ದಾರೆ ಎಲ್ಲ ಕಡೆ ಇದ್ದಾರೆ ದೇವರು ದೇವರು ವ್ಯಾಪ್ತ ಇದ್ರೂ ಏನು ಮಾಡ್ತೀವಿ ಆ ಗರ್ಭಗುಡಿಗೆ ಹೋಗ್ತೀವಿ ಅಲ್ಲಿ ಇರುವಂಥ ಕೃಷ್ಣನಿಗೆ ನಮಸ್ಕಾರ ಯಾಕೆ ಅಲ್ಲಿ ವಿಶೇಷವಾಗಿ ಸನ್ನಿಧಾನ ಅಲ್ಲಿ ಬೇಗನೇ ಒಲಿತಾನೆ ದೇವರು ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಇದ್ದನು ಅಲ್ಲಿ ಬೇಗನೆ ಫಲಿತು ಲೈಕ್ ಅ ಸಿಗ್ನಲ್ ನಾವು ಒಂದು ಸಿಗ್ನಲ್ಸ್ ಕೆಲವು ಎಲ್ಲ ಕಡೆನೂ ಇದ್ದು ಕೆಲವು ಡಿವೈಸಸ್ ಪಿಕಪ್ ಫಾಸ್ಟಲ್ಲ ಹಾಗೆ ಸಿಮ್ಮಲ್ಲರೇ ಒಂದು ತುಚ್ಚೋಪಮಾನ ಸೊ ಈ ರೀತಿಯಿಂದ ಸನ್ನಿಧಾನದಲ್ಲಿ ಬೇರೆ ಬೇರೆ ವ್ಯತ್ಯಾಸ ಅವನು ಉಲಿಯುವ ಸೊ ಸನ್ನಿಧಾನದಲ್ಲಿ ವ್ಯತ್ಯಾಸಗಳೇರ್ತಾರೆ ಸೊ ಒಳ್ಳೆಯ ವಸ್ತುಗಳಲ್ಲಿ ಅವನು ಬೇಗನೆ ಒಲಿತ ಆ ವಸ್ತುಗಳನ್ನು ಬಳಸಿದರೆ ಬೇಗನೆ ಅವನು ಉಲಿತಾರೆ ಸೊ ಅದನ್ನೇ ಹೇಳ್ತಾರೆ ಬಗೆ ಬಗೆಯ ನೂತನ ನೂತನದೇ ನೂತನ ಅಂದರೆ ಹೊಸತನ ಯಾವಾಗಲೂ ಯಾವ ವಸ್ತು ಹೊಸ 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 ವಸ್ತು ಹೊಸದಾಗಿರುವಂಥದ್ದು ಅಡಿಗೆಯ ಎಲ್ಲವೂ ಹೊಸ ಹೊಸದಾಗಿ ನಾವು ಸಮರ್ಪಣೆ ಮಾಡ್ತೀವಿ ಅಲ್ಲಿ ಸನ್ನಿಧಾನ ಜಾಸ್ತಿ ಇರುತ್ತೆ ಅಂತೆ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿರುತ್ತೆ ಸೊ ಅದನ್ನು ತಿಳಿದು ಬಗೆ ಬಗೆಯ ರೀತಿಯಿಂದ ಒಂದೊಂದು ಎಷ್ಟು ಪುಷ್ಪಗಳು ಎಷ್ಟು 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 ರೀತಿಯಾದಂಥ ಆ ಯೋನಿಗಳು ಅವ್ರುಗಳು ಮಾಡುವಂಥ ಶಬ್ದಗಳು ಎಲ್ಲವೂ ಎಷ್ಟು ಪುಷ್ಪಗಳು ಎಷ್ಟು ಪ್ರಾಣಿಗಳು ಎಷ್ಟು ವಾದ್ಯಗಳು ಒಂದೊಂದು ಸಾಧನೆ ಆಕಾಶದಲ್ಲಿ ಇರುವಂಥದ್ದು ವಾಯುವಲ್ಲಿ ಇರುವಂಥದ್ದು ತೇಜಸ್ಸಲ್ಲಿ ಎಷ್ಟು ಎಷ್ಟು ರೀತಿಯಾದಂಥ ಆಭರಣಗಳು ಎಷ್ಟು ಕ ಎಷ್ಟು ವೆರೈಟೀಸ್ ಅದು ಒಂದೊಂದರಲ್ಲಿನೂ ದೇವರು ಅದರಲ್ಲಿ ನಿಂತಿದ್ದಾನೆ ಆ ಸಮರ್ಪಣೆ ಮಾಡುವಾಗ ಅಲ್ಲಿರುವಂಥ ದೇವರು ಇಲ್ಲಿರುವಂಥ ದೇವರಲ್ಲಿನೂ ವ್ಯತ್ಯಾಸ ಇಲ್ಲ ಇದನ್ನು ತಿಳಿಯಲಿಕ್ಕೆ ಈ ಇದನ್ನು ಇದನ್ನು ತಿಳಿದು ಇದನ್ನು ಬಳಸುವುದಕ್ಕೆ ದೇವರು ಇದನ್ನು ಎಲ್ಲವನ್ನೂ ನಾಟ್ ಓನ್ಲಿ ದ ಪ್ರೀವಿಯಸ್ ಪದ್ಯದಲ್ಲಿ ಬಂದ ವಿತ್ತ ದೇಹಾಗಾರ ಅದು ಮಾತ್ರ ಇಲ್ಲ ನಮಗೆ ಕೊಟ್ಟಿರುವಂಥ ಆ ಒಂದು ಸಂಪತ್ತಾಗಲಿ ಮನೆ ಮಕ್ಕಳು ಮಾತ್ರ ಪೂಜಾ ಸಾಧನ ಅಲ್ಲ ಎಲ್ಲವೂ ಪೂಜಾ ಸಾಧನ ಅದು ಮಾತ್ರ ಅಲ್ಲ ಎಲ್ಲಿ ಹೋದರೂ ನೀವು ಪ್ಲೇನ್ಲೇ ಹೋಗ್ತೀರ ಅಲ್ಲಿನೂ ಆಕಾಶ ಕಾಣುತ್ತಲ್ಲ ಅಲ್ಲಿ ಕಾಣುತ್ತಾ ಅಲ್ಲಿ ಏನೇನು ಕ ಇರುವಂಥದ್ದು ಅದು ಎಲ್ಲವನ್ನೂ ಈ ಚಿಂತನೆ ಮಾಡ್ಬೋದು ಆವಾಗಲೇ ಸರ್ವತ್ರ ಅಂಬೋದು ಎಲ್ಲ ಕಾಲ ಎಲ್ಲ ದೇಶದಲ್ಲಿನೂ ಅದನ್ನು ನಾವು ಚಿಂತನೆ ಚಿಂತನೆಗೆ ಅಡ್ಡಿಯೇ ಇಲ್ಲ ಎಲ್ಲದಲ್ಲಿನೂ ಚಿಂತನೆ ಮಾಡಬಹುದು ಸೊ ಹಾಗೆ ಬಗೆ ಬಗೆಯ ನೂತನದೇ ಸಂದರಿಸಿಕೊಂಡಿವೆ ಧ್ಯಾನಕ್ಕೆ ತಂದಿನಿದ್ದು ಚಿಂತನೆ ಸೊ ಇದನ್ನು ಚಿಂತನೆ ಮಾಡಿ ಇದು ಏನು ಚಿಂತನೆ ಸಿಂಪಲ್ ವೇ ಚಿಂತನೆ ಅಂದರೆ ದೇವರ ಅಸ್ತಿತ್ವ ಎಲ್ಲವೂ ದೇವರು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ನಾವು ಅವನ ಪೂಜೆಗೆ ಬಳಸಲಿಕ್ಕೆ ಪೂಜೆ ಅಂದರೆ ಅವನನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಸೊ ಇದೇ ಸುಸಾಧನಗಳಾಗತ್ತೆ ಸೊ ವಿ ಕೆನಾಟ್ ಗಿವ್ ದ ಎಕ್ಸ್ಕ್ಯೂಸ್ ನಮಗೆ ಇವತ್ತು ಹೂ ಇಲ್ಲ ರೀ ನಮಗೆ ನೀರಿಲ್ಲ ರೀ ಇವತ್ತು ಅಂತ ಕರೆಂಟ್ ಇಲ್ಲ ಇದು ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇಟ್ಟಿದ್ದಾನೋ ಅಲ್ಲಿ ದೇವರು ದೇವರ ಆ ಚಿಂತನೆಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಧ್ಯಾನಕ್ಕೆ ತಂದಿನಿತು ಚಿಂತಿಸಿ ಸದಾ ಗೋವಿಂದಗೆ ಅರ್ಪಿಸು ಸಾದಿ ಹೇಳ್ತಾರೆ ಈ ಚಿಂತನೆ ಮಾಡುತ್ತಾ ಏನು ಮಾಡಬೇಕು ಸಂದೇ ಸತ್ ಚಿಂತಿಸಿ ಸದಾ ಗೋವಿಂದ ಸದಾ ಸೊ ದಿಸ್ ಯು ಕ್ಯಾನ್ ಡೂ ಆಲ್ ದೈಮ್ ಮನಸ್ಸಲ್ಲಿ ಚಿಂತನೆ ಮಾಡಲಿಕ್ಕೆ ಅಡ್ಡಿಯೇ ಇಲ್ಲ ಚಿಂತನೆ ಮಾಡಲಿಕ್ಕೆ ಮಡಿ ಮೈಲಿಗೆ ಯಾವುದು ಅಡ್ಡಿ ಇಲ್ಲ ಇದು ಚಿಂತೆ ಇದೇ ಒಂದು ಇದು ಮಾನಸಿಕ ಪೂಜೆ ಆಗುತ್ತೆ ಬಾಹ್ಯ ಪೂಜೆ ಮಾಡಿದ್ದು ಮನಸ್ಸಲ್ಲಿ ಚಿಂತನೆ ಮಾಡೋದು ಬಾಹ್ಯ ಪೂಜೆ ಮಾಡುವಾಗ ನಮಗೆ ಅದಕ್ಕೆ ನಿಷಿದ್ಧ ಯಾವುದು ನಿಷಿದ್ಧವೋ ಅದು ಅರ್ಪಣೆ ಮಾಡೋ ಹಾಗಿಲ್ಲ ಬಾಹ್ಯ ಪೂಜೆ ಮಾಡಿದ್ದನ್ನು ನಾವು ಮಾನಸಿಕವಾಗಿ ಅದು ಚಿಂತನೆ ಮಾಡಲಿಕ್ಕೆ ಬರುತ್ತೆ ಚಿಂತಿಸಿ ಸದಾ ಗೋವಿಂದಗೆ ಅರ್ಪಿಸದಾ ಇದು ಗೋವಿಂದನಿಗೆ ಅರ್ಪಣೆ ಮಾಡಿ ಅಲ್ಲಿ ನೋಡು ಅಂತ ನೋಡು ಅಂದರೆ ಏನು ದೇವರು ಎಲ್ಲ ಏನು ಪದಾರ್ಥಗಳು ಹೊರಗೆ ಕಾಣುವಂಥ ಪದಾರ್ಥಗಳನ್ನು ನೋಡ್ತಾನೆ ಇದೆ ಈ ಕಣ್ಣು ಪದಾರ್ಥವನ್ನು ತಿಳಿಸ್ತ ಪದಾರ್ಥದಲ್ಲಿ ದೇವರ ಅಸ್ತಿತ್ವ ವಸ್ತುವನ್ನು ನೋಡು ದೇವರು ಆ ಪದಾರ್ಥವನ್ನು ಎಷ್ಟು ವಿಲಕ್ಷಣವಾಗಿ ಇನ್ನೊಂದು ವಸ್ತುವಿಂದ ಅದನ್ನು ಎಷ್ಟು ವಿಲಕ್ಷಣವಾಗಿ ಮಾಡಿದ್ದಾನೆ ಎಷ್ಟು ವಿಶೇಷದಿಂದ ಅದನ್ನು ಪದಾರ್ಥವನ್ನು ಮಾಡಿದ್ದಾನೆ ಅಂತ ದೇವರ ಆ ಒಂದು ಕೈವಾಡ ಆ ದೇವರದನ್ನು ನೋಡು ಅದನ್ನು ನೋ ನೋಡು ಅಂದರೆ ದೇವರನ್ನು ಅದಲ್ಲಿ ನೋಡು ದೇವರ ಅಸ್ತಿತ್ವ ದೇವರು ಇರುವಿಕೆಯನ್ನು ವ್ಯಾಪ್ತಿಯನ್ನು ನೋಡು ವ್ಯಾಪ್ತಿಯನ್ನು ನೋಡು ಇಲ್ಲಿ ವಿಭೂತಿಯನ್ನು ವ್ಯಾಪ್ತಿಯ ಜೊತೆಯಲ್ಲಿ ವಿಭೂತಿ ಆ ವಸ್ತು ಇನ್ನೊಂದು ವಸ್ತುವೆಂದು ಉತ್ತಮವಾಗಿದೆ <us> 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 ಅದು ಯಾಕೆ ಉತ್ತಮವಾಗಿದೆ ಇವನ ವಿಭೂತಿ ರೂಪದಿಂದ ಉತ್ತಮ ಸೊ ಆ ವಿಭೂತಿಯನ್ನು ನೋಡು ಅಂತ ನೋಡು ದಾಡು ಸೊ ಇದನ್ನು ದೇವರು ಏನು ಎಂಥ ಎಂಥ ಒಂದೊಂದರಲ್ಲಿನೂ ಒಂದೊಂದು ರೂಪ ಅವನು ಆ ರೂಪದಿಂದ ಒಳಗೆ ಅನೇಕ ಆ ಜ್ಞಾನಾನಂದಮಯನಾದಂಥ ಭಗವಂತ ಅದರಲ್ಲಿ ಇದ್ದಾನೆ ಅಂತ ಅದು ಮನಸ್ಸಲ್ಲಿ ಆ ಸಂತೋಷದಿಂದ ಮಾಡಬೇಕು ಏನೋ ಒಂದು ಕಾಟಾಚಾರಕ್ಕೆ ಮಾಡೋದಲ್ಲ ಸಂತೋಷ ದಾಡು ಕೊಂಡಾಡು ಯಾವುದೇ ಪೂಜೆ ಇದನ್ನು ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ ಊಟ ಮಾಡೋದು ಅದು ಅದು ಒಂದು ಪೂಜೆ ದರ ಆಗತ್ತಂತೆ ಯಾಕೆಂದ್ರೆ ಒಳಗೆ ಇರುವಂತ ವೈಶ್ವಾನರ ರೂಪದಲ್ಲಿ ಭಗವಂತ ಇದ್ದಾನೆ ಅದಕ್ಕೆ ಬಳಸುವ ಸುಸಾಧನ ಏನು ಅನ್ನ ಅದು ಅನ್ನ ಬೇಯಿಸಿ ಅದಕ್ಕೆ ಏನೇನು ತಟ್ಟೆಯಲ್ಲಿ ಏನೇನು ಹಾಕಿದ್ದೆ ಅದು ಎಲ್ಲವೂ ಸುಸಾಧನಗಳು ಯಾವಾಗ ಅದರಲ್ಲಿ ಭಗವಂತ ಇದ್ದಾನೆ ಅಂತ ಅದನ್ನು ತಿಳಿದು ಅದು ದೇವರಿಗೆ ಅರ್ಪಣೆ ಮಾಡಿತ್ತು ದೇವರ ನಿವೇದಿತವಾದದ್ದು ಅತಿಥಿಗಳಿಗೆ ಕೊಡೋದು ನಾವು ಉಣ್ಣೋವಾಗ ಸೊ ಹೀಗೆ ದೇವರನ್ನು ಎಲ್ಲದಲ್ಲಿ ನೋಡು ನಲಿನಲಿ ದಾಡು ಕೊಂಡಾಡು ಅಂತ ಇಲ್ಲಿ ಹೇಳ್ತಾರಂಬಲ್ಲಿ ಕೃಷ್ಣ ಅರ್ಪಣ ಮಸ್ತು